ನಮಸ್ಕಾರ ಸ್ನೇಹಿತರೆ, ಸಂಗಮೇಶ್ವರ ದೇವಸ್ಥಾನದ ಬಳಿ 101 ದೇವರುಗಳ ಸಂಗಮವಾಗುತ್ತದೆ. ಈ ಒಂದು ಕಾರ್ಯಕ್ರಮ ಯಾವ ಕಾರಣಕ್ಕಾಗಿ ಆಗುತ್ತದೆ ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಿರಿಯೂರು ತಾಲೂಕಿನ ಕೂಡ್ಲಹಳ್ಳಿ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಶ್ರೀ ಸಂಗಮೇಶ್ವರ ನೆಲೆಸಿದ್ದಾರೆ. ಇದರ ಹಿಂದೆ ಒಂದು ದೊಡ್ಡದಾದ ಕಥೆಯೇ ಇದೆ. ವೇದಾವತಿ ನದಿ ಹಾಗೂ ಸುವರ್ಣಮುಖಿ ನದಿ ಈ ಎರಡು ಸಂಗಮವಾಗುವಂತಹ ಸ್ಥಳವೇ ಸಂಗಮೇಶ್ವರ ದೇವಸ್ಥಾನದ ಬಳಿ ಇರುವಂತಹ ಈ ನದಿ. ಈ ಎರಡು ನದಿಗಳು ಒಟ್ಟಿಗೆ ಕೂಡುವಂತಹ ಈ ಜಾಗದಲ್ಲಿ ಸಂಗಮೇಶ್ವರ ನೆಲೆಸಿದ್ದಾನೆ. ಹಾಗಾಗಿ ವರ್ಷಕ್ಕೊಮ್ಮೆ ಶ್ರಾವಣದ ಮಾಸದಲ್ಲಿ 101 ದೇವರುಗಳು ಈ ನದಿಯ ಬಳಿ ಬಂದು ಗಂಗಾ ಪೂಜೆಯನ್ನು ಮಾಡಿ ನಂತರ ತಮ್ಮ ತಮ್ಮ ಊರಿಗೆ ಹಿಂತಿರುಗುತ್ತವೆ. ಆ 101 ದೇವರುಗಳಲ್ಲಿ ನಮ್ಮ ಊರಿನ ದೇವರುಗಳು ಸಹ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾವೆ. ಬನ್ನಿ, ನಮ್ಮ ದೇವರುಗಳ ಸ್ಥಳಕ್ಕೆ ಹೋಗೋಣ. ನೀವೀಗ ನೋಡ್ತಾ ಇರೋದು ಯರಬಳ್ಳಿ ಗ್ರಾಮದ ಶ್ರೀ ಯರಬಳ್ಳಿ ಮಾರಮ್ಮ ದೇವಿ ಆದಿಶಕ್ತಿ. ಹಾಗೆ ಪಕ್ಕಕ್ಕೆ ಬಂದರೆ ನಮ್ಮ ಶ್ರೀ ರಂಗನಾಥ ಸ್ವಾಮಿ ದೇವರು. ನೀವೀಗ ನೋಡ್ತಾ ಇರೋದು ಶ್ರೀ ಮದ್ದಮ್ಮ ದೇವಿ. ಈ ಒಂದು ಪುಣ್ಯ ಸ್ಥಳಕ್ಕೆ ಬಂದು ಗಂಗಾ ಪೂಜೆಯನ್ನು ಮಾಡಿ ತಮ್ಮ ತಮ್ಮ ಊರಿಗೆ ಹಿಂತಿರುಗುತ್ತವೆ. ನಾವು ಈ ಸ್ಥಳದಲ್ಲಿ ಗಂಗಾ ಪೂಜೆಯನ್ನು ಮಾಡಿ ನಮ್ಮ ದೇವರುಗಳನ್ನು ನಮ್ಮ ಊರಿಗೆ ಕರೆದುಕೊಂಡು ಹೋಗಿದ್ದೇವೆ. ಇಲ್ಲಿ ನಾವು ಮಾತ್ರ ಅಂತಲ್ಲ, ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ದೇವರುಗಳು ಗಂಗಾ ಪೂಜೆಯನ್ನು ಮಾಡಿ ಹೋಗಿರ್ತವೆ. ಇವರು ನಮ್ಮ ಊರಿನ ವಾದ್ಯ ಕಲಾವಿದರು. ನಡತೆಯಲ್ಲಿಯೋ ಜೋರು, ಒಡತದಲ್ಲಿಯೋ ಜೋರು, ಇವರೆಲ್ಲ ನಮ್ಮ ಊರಿನ ಭಕ್ತಾದಿಗಳು. ಈ ಒಂದು ಪ್ರಕೃತಿಯನ್ನು ನೋಡೋದೇ ಒಂದು ಭಾಗ್ಯ ಸ್ನೇಹಿತರೆ. ಅಷ್ಟು ಅದ್ಭುತವಾದಂತಹ ಸ್ಥಳ. ಈ ಕೇಸರಿ ವಸ್ತ್ರ ಧರಿಸಿರೋನು ನನ್ನ ಸ್ನೇಹಿತ. ಇಲ್ಲಿ ಪ್ರಸಾದಕ್ಕೋಸ್ಕರ ತುಂಬ ದೊಡ್ಡದಾದ ಒಂದು ಚರ್ಚೆಯೇ ನಡೀತಾ ಇದೆ. ಆದರೆ ಈ ಕೊಡಬೇಕು ಆ ಕೊಡಬೇಕು ಅಂತ ಯೋಚನೆ ಮಾಡುವಂತಹ ಸ್ಥಿತಿಯಲ್ಲಿದ್ದರೂ ಮೊದಲು ಪ್ರಸಾದ ತಿಂದರೆ ಸಾಕಪ್ಪ ಅನ್ನೋಷ್ಟು ಸುಸ್ತಾಗೋಗ್ಬಿಟ್ಟಿತ್ತು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದ್ದಾನಲ್ಲ ಟ್ರ್ಯಾಕ್ಟರ್ ಮೇಲೆ, ಇವನ ಹೆಸರು ಮಧುಸೂದನ್ ಅಂತ. ಎಲ್ರಿಗೂ ಪ್ರಸಾದ ಕೊಟ್ಟು ಹಸಿವನ್ನು ನೀಗಿಸಿದಂಥ ಪುಣ್ಯಾತ್ಮ. ನಾವು ಈ ಸ್ಥಳಕ್ಕೆ ಬಂದಿದ್ದೆ ತುಂಬ ಲೇಟಾಗಿತ್ತು, ಆದ್ದರಿಂದ ಎಲ್ರಿಗೂ ತುಂಬ ಹೊಟ್ಟೆ ಹಸ್ತಿತ್ತು. ಸೊ ಪ್ರಸಾದನ ತಿಂದು ಎಲ್ಲರೂ ಆರಾಮಾದರು. ನಮ್ಮ ಊರಿನ ಗ್ರಾಮಸ್ಥರು, ಅಣ್ಣಂದರು, ತಮ್ಮಂದರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನೆರವೇರಿಸಿಕೊಟ್ರು. ಮತ್ತು ಮಹಿಳೆಯರು ಕೂಡ ಬಂದಿದ್ದರು. ಈ ಒಂದು ಗಂಗಾ ಪೂಜೆ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಂಥವ್ರು. ಇನ್ನೂ ಮುಂದಿನ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಜನ ಭಾಗವಹಿಸಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಪರಿಸರದಲ್ಲಿ ಎಲ್ಲರೂ ಸೇರೋದೇ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಊರೆಲ್ಲ ಒಂದೇ ಕಡೆ ಇದ್ದಂತಹ ಒಂದು ಅನುಭವ ನನಗೆ ಈ ಸ್ಥಳದಲ್ಲಾಯಿತು. ಟೊಮೆಟೊ ಬಾತು ಮತ್ತು ಮೊಸರು ಬಜ್ಜಿ, ಅದ್ಭುತ ಕಾಂಬಿನೇಷನ್. ತುಂಬ ಚೆನ್ನಾಗಿತ್ತು ಪ್ರಸಾದ. ಎಲ್ಲರೂ ಪ್ರಸಾದವನ್ನು ತಿಂತಾ ಇದ್ದಾರೆ. ಬನ್ನಿ, ಪ್ರಸಾದ ಹೇಗಿದೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹೇಗಿದೆ ಪ್ರಸಾದ? ಮೊಸರು ಬಜ್ಜಿ ಬಂತಾ? ಹೋಗ್ರಯ್ಯ, ಎಲ್ಲರೂ ಪ್ರಸಾದನ ಇಸ್ಕೊಳ್ಳಿ. ನೋಡಿ, ಇವರೆಲ್ಲ ನನ್ನ ಸ್ನೇಹಿತರು, ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ ಅವರಿಗೆ.
ಈ ಕಡೆ ಇಲ್ಲೆಲ್ಲೋ ಒಬ್ಬ ಇರ್ಬೇಕಲ್ಲ, ಇಲ್ಲೆಲ್ಲೋ ಇದ್ನಲ್ಲ ಒಬ್ಬ. ಬಂದ ಬಂದ ಬಂದ, ಇವನು ನನ್ನ ಸ್ನೇಹಿತ ನವೀನ ಅಂತ, ಇವನು ಊಟ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ದೇವರನ್ನು ಕರ್ಕೊಂಡು ನಾವೀಗ, ಆವಾಗಲೇ ಹೇಳಿದ್ನಲ್ಲ ಸಂಗಮೇಶ್ವರ ದೇವಸ್ಥಾನ ಅಂತ, ಆ ದೇವಸ್ಥಾನದ ಬಳಿ ಹೋಗ್ತಾ ಇದ್ದೀವಿ. ನೋಡಿ ಇವನ್ನ ನೋಡಿ, ಚಿಕ್ಕ ಹುಡುಗನ ಫಸ್ಟ್ ಟೈಮು ದೇವ್ರು ಹೊತ್ಕೊಂಡಿದ್ದಾನೆ ಇವನು. ಇನ್ಮೇಲೆ ಇವನ್ನೇ ಫಿಕ್ಸ್ ಮಾಡೋಣ ಅಂತಿದ್ವಿ, ಇವರೆಲ್ಲ ಹೊತ್ಕೊಂಡೇ ಹೊತ್ಕೊಂತಾರೆ. ಸರಿ ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ಹಿರಿಯೂರು ತಾಲೂಕಿನ ಕೂಡ್ಲಹಳ್ಳಿ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಶ್ರೀ ಸಂಗಮೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಈ ರೋಡಲ್ಲೇ ನಾವು ಹೋಗಬೇಕು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ. ಇನ್ನೇನು ಸ್ವಲ್ಪ ದೂರದಲ್ಲೇ ದೇವಸ್ಥಾನ ಇದೆ, ಬನ್ನಿ ನೋಡಿ. ಇದೇ ದೇವಸ್ಥಾನದ ಮುಖ್ಯ ದ್ವಾರ. ಶ್ರೀ ಸಂಗಮೇಶ್ವರ ಸ್ವಾಮಿಯ ಜಾತ್ರೆ ನಡೀತಾ ಇದೆ, ಹಾಗಾಗಿ ಇಲ್ಲಿ ಸಾಕಷ್ಟು ಜನಸಂಖ್ಯೆ ಇದೆ. ಮಳೆ ಬರ್ತಾ ಇದೆ ಸ್ನೇಹಿತರೆ, ಮಳೆ ಬರ್ತಿರೋ ಕಾರಣದಿಂದಾಗಿ ಸ್ವಲ್ಪ ಅಡಚಣೆ ಆಯಿತು ಅಲ್ಲಿ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆ. ನೋಡಿ ಇಲ್ಲಿ ಎಲ್ಲ ಮಹಿಳೆಯರು ಬಂದು ಈ ಒಂದು ಸ್ಥಳದಲ್ಲಿ ಗಂಗಾ ಪೂಜೆಯನ್ನು ಮಾಡ್ತಾರೆ. ಈ ಒಂದು ಸ್ಥಳದಲ್ಲಿ ಗಂಗಾ ಪೂಜೆಯನ್ನು ಮಾಡ್ತಾರೆ. ನಾನು ಹೇಳಿದ್ದಲ್ಲ ವೇದಾವತಿ ನದಿ ಹಾಗೂ ಸುವರ್ಣಮುಖಿ ನದಿ ಅಂತ, ಆ ನದಿನೇ ಇದು, ಎರಡು ಸಂಗಮವಾದಂತಹ ನದಿ ಇದು. ಅಲ್ಲಿ ಶ್ರೀ ಸ್ವಾಮಿ ಸಂಗಮೇಶ್ವರ ಸ್ವಾಮಿ ನೆಲೆಸಿದ್ದಾರೆ ನೋಡಿ. ಒಂದು ಕಡೆಯಿಂದ ವೇದಾವತಿ ನದಿ, ಇನ್ನೊಂದು ಕಡೆಯಿಂದ ಸುವರ್ಣಮುಖಿ ನದಿ, ಈ ಎರಡೂ ನದಿಗಳು ಬಂದು ಈ ಒಂದು ಸ್ಥಳದಲ್ಲಿ ಭೇಟಿಯಾಗ್ತವೆ ಸ್ನೇಹಿತರೆ. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಸಂಗಮೇಶ್ವರ ದೇವಸ್ಥಾನ ಎಂದು ಹೆಸರಿಡಲಾಯಿತು ಅಂತ ಒಂದು ಪ್ರತೀತಿ ಇದೆ. ಇದೇ ಸಂಗಮೇಶ್ವರ ಸ್ವಾಮಿಯ ದೇವಸ್ಥಾನ. ಒಳಗಡೆ ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ, ಹಾಗಾಗಿ ಹೊರಗಡೆಯಿಂದನೇ ನಾನಿಲ್ಲಿ ಸ್ವಾಮಿನ ತೋರಿಸ್ತಾ ಇದ್ದೀನಿ ನೋಡಿ. ಜಾತ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಆದರೆ ಮಳೆ ಬಂದು ಇಲ್ಲಿರ್ತಕ್ಕಂಥ ಜನರಿಗೂ ಮತ್ತು ಭಕ್ತಾದಿಗಳಿಗೆಲ್ಲರಿಗೂ ಸ್ವಲ್ಪ ತೊಂದರೆ ಆಯಿತು. ಆದ್ರೂ ಕೆಲವರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಈ ದೇವಸ್ಥಾನದ ಬಳಿ. ಕೆಲವರು ಬಡವರು ಇರ್ತಾರೆ ಸ್ನೇಹಿತರೆ, ಅವರು ಬಂದು ಇಲ್ಲಿ ಗೊಂಬೆಗಳನ್ನು ಅದನ್ನೆಲ್ಲ ಮಾರಾಟ ಮಾಡ್ತಿರ್ತಾರೆ. ಇಂಥರ ಹತ್ರ ಏನಾದರೂ ನೀವು ಥಿಂಗ್ಸ್ನ ತಗೊಳ್ಳಿ, ಯಾಕಂದರೆ ಅವರು ದುಡ್ಡು ಮಾಡಬೇಕು ಅಂತ ಇಲ್ಲಿಗೆ ಬಂದಿರೋದಿಲ್ಲ, ಜೀವನಕ್ಕೋಸ್ಕರ ಅಂತ ಏನಾದರೂ ಒಂದು ದಾರಿ ಆಗುತ್ತೆ ಅಂತ ಬಂದಿರ್ತಾರೆ. ಸೊ ಹಾಗಾಗಿ ಒಂದು 10-20 ರೂಪಾಯಿಗೂ ಅದು ಪಾಲು ಅದೆಲ್ಲ ಬರುತ್ತೆ, ತಗೊಳ್ಳಿ ಏನು ತೊಂದರೆ ಇಲ್ಲ. ಬನ್ನಿ ಮುಂದೆ ಹೋಗೋಣ ನೋಡಿ. ಇದು ಶ್ರೀ ಸಂಗಮೇಶ್ವರ ಸ್ವಾಮಿಯ ರಥ. ಒಂದೇ ಮಾತಲ್ಲಿ ಹೇಳೋದಾದರೆ ಶ್ರೀ ಸಂಗಮೇಶ್ವರ ಜಾತ್ರೆಯನ್ನಾಗಲಿ, ಶ್ರೀ ಸಂಗಮೇಶ್ವರ ಸ್ವಾಮಿಯ ದೇವಸ್ಥಾನವನ್ನಾಗಲಿ, ಶ್ರೀ ಸಂಗಮೇಶ್ವರ ಸ್ವಾಮಿಯ ಈ ಸ್ಥಳವನ್ನಾಗಲಿ ದಯವಿಟ್ಟು ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಇಲ್ಲಿ ನಡೀತಕ್ಕಂಥ ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಇನ್ನೊಂದು 101 ದೇವರುಗಳನ್ನು ಒಂದೇ ಸ್ಥಳದಲ್ಲಿ ನೋಡೋದು ನಮ್ಮ ಕಣ್ಣುಗಳಿಗೆ ಹಬ್ಬ ಸ್ನೇಹಿತರೆ. ಹಾಗಾಗಿ ಈ ಒಂದು ಜಾತ್ರೆಯನ್ನು ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ದೀರಾ, ಮುಂದಿನ ವರ್ಷ ಈ ಒಂದು ಜಾತ್ರೆಯನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಈ ಸ್ಥಳಕ್ಕೆ, ಬಂದು ಒಮ್ಮೆ ಆದರೂ ಬಂದು ಈ ಸ್ವಾಮಿಯ ಕೃಪೆಯ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.